ಮತ್ತೆ ಇದನ್ನೇ ಹೇಳಿದ್ದು ಕೌರವರು ಪಾಂಡವರು ಅದೆಲ್ಲ ಒಂದು ಕಡೆ ಇಟ್ಬಿಡೋಣ. ಮೊದಲು ಇಲ್ಲಿ ಅಧಿಕಾರ ನಡೆಸ್ತಾವ್ರಲ್ಲ, ದೇಶ ರಾಜ್ಯ ಎಲ್ಲ ಕಡೆ ನಡೆಸ್ತಾ ಇದ್ದಾರಲ್ಲ, ಈ ದೇಶ ರಾಜ್ಯದಲ್ಲಿರ್ತಕ್ಕಂಥ ಜನರ ಬದುಕನ್ನು ಕಟ್ತಕ್ಕಂಥದ್ರಲ್ಲಿ ನೀವು ಪಾಂಡವರಾಗಿದ್ದೀರೋ ಕೌರವರಾಗಿದ್ದೀರೋ ಹೇಳಬೇಕಲ್ಲ. ಬಿ ಜೆ ಪಿ ಸರ್ಕಾರ ಬಡವ್ರ ಬಗ್ಗೆ ಏನು ಮಾಡಿದ್ದೀರಿ ಹೇಳಬೇಕಲ್ಲ. ಈಗ ಕೌರವರು ಪಾಂಡವರು ಬಿರುದು ಆಮೇಲೆ ಕೊಟ್ಕೊಳ್ಳೋಣ. ಆದರೆ ಈ ರಾವಣ ರಾಜ್ಯ ಇದೆಯಲ್ಲ, ಈ ರಾವಣ ರಾಜ್ಯ ಹೆಂಗೆ ಸರಿಪಡಿಸ್ಬೇಕು ಅನ್ನೋದು ಇನ್ನೂ ಅರೆಸ್ಟ್ ಮಾಡೋಕ್ಕೆ ಸಾಧ್ಯ, ಅದು ಮಾಡೋಕ್ಕಾಗೋದು ಇಲ್ಲ. ಬನ್ನಿ, ಈಗ 20 ವರ್ಷದಿಂದ ಎಲ್ಲ ಸ್ಯಾಂಟರ್ ರವಿ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾನೆ ಲಾಸ್ಟ್ 20 ವರ್ಷದಿಂದ ಅದೆಲ್ಲವೂ ಕೂಡ ತನಿಖೆ ಮಾಡ್ತೀವಿ. ತುಂಬ ಒಳ್ಳೆಯದು. ಯಾರ್ಯಾರ ಅವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ, ವಿರೋಧ ಪಕ್ಷದವ್ರು ಇಟ್ಕೊಂಡಿದ್ದಾರೆ, ಯಾರ್ಯಾರು ಇಟ್ಕೊಂಡಿದ್ದಾರೆ, ಎಲ್ಲರ ನಿಜವಾದಂಥ ಅವರ ನಡವಳಿಕೆಗಳಿದೆ ಎಲ್ಲ ತರಲಿ. ನಾನು ನಿನ್ನೆನೂ ಸಹ ಹೇಳಿದ್ನಲ್ಲ ಪ್ರಧಾನ, ನೂರಾರು ಅಧಿಕಾರಿಗಳು ಈ ವ್ಯಕ್ತಿಯ ಒಂದು ಕಪಿಮುಷ್ಟಿಯಲ್ಲಿದ್ದಾರೆ, ಈ ವ್ಯಕ್ತಿಯ ಕಪಿಮುಷ್ಟಿಯಲ್ಲಿ. ಈಗ ಅವ್ರು ತನಿಖೆ ನಡೆಸಬೇಕಾದ್ರೆ ಫೇರ್ ಆಗಿ ನಡೀತದೆ ಅನ್ನೋ ಗ್ಯಾರಂಟಿ ಏನು? ಏನು ಡ್ರೆಸ್ದೇ ಹೇಳ್ತಾ ಇಲ್ವಾ? ಈಗ ಇಲ್ಲಿ ಅದಕ್ಕೆ ಹೇಳಿದ್ದು, ಸೊ ನಮ್ಮ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಅವರ ನೇತೃತ್ವದಲ್ಲಿ ಈ ತನಿಖೆ ಆಗ್ತಕ್ಕಂಥ ಸೂಕ್ತ ನನ್ನ ಅಭಿಪ್ರಾಯ. ಅದು ಸಬೂಬು, ಅದಕ್ಕೋಸ್ಕರಲ್ಲೇ ಅವ್ರ ಕಾಲದಲ್ಲಿ ತಪ್ಪು ಮಾಡಿದ್ದಾರೆ ಅಂತಲೇ ನಿಮ್ಗೆ ಅಧಿಕಾರ ನಡೆಸ್ರಪ್ಪ ಅಂತ ಹೇಳೋ ಅಧಿಕಾರ ನಡೆಸಿ ಅಂತ ಹೇಳಿರಲಿಲ್ಲ. ಆಪರೇಷನ್ ಕಮಲ್ ದೇಸರ್ನಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ, ಸ್ಪಷ್ಟವಾದ ಬಹುಮತ ಏನು ಜನ ಕೊಟ್ಟಿರಲಿಲ್ಲ. ಆಪರೇಷನ್ ಕಮಲ್ ದೇಸರ್ನಲ್ಲಿ ಬಂದ್ರಿ, ಅದಕ್ಕೆ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಡ್ರಗ್ ದಂಧೆ ನಡೆಸ್ತಕ್ಕಂಥದ್ರಲ್ಲೇ ದುಡ್ಡು ಕಲೆಕ್ಟ್ ಮಾಡಿದಿರಿ ಸರ್ಕಾರ ತೆಗಿಲಿಕ್ಕೆ, ಮಾಡ್ಕೊಂಡು ನೀವು ಮಾಡ್ಕೊಂಡಿದ್ದೀರಿ. ಈಗ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಿಮ್ಮ ಕೈಲಿ ಆಯ್ತಾ ಇಲ್ಲ ಅದಕ್ಕೋಸ್ಕರಲ್ಲೇ. ಅದರಿಂದ ನಾನು ಹೇಳೋದು, ಈ ಸರ್ಕಾರ ನಿಜಕ್ಕೂ ಇನ್ನು 3 ತಿಂಗಳು ಚುನಾವಣೆ ಇದೆ, ಸಂಪೂರ್ಣ ನೆಲ ಕಚ್ಚೋದಕ್ಕೆ ಮುಂಚೆ ಎಲ್ಲಿ ತಪ್ಪು ಮಾಡ್ಕೊಂಡಿದ್ದೀವಿ ಸರಿಪಡಿಸ್ಕೊಳ್ಳಿ.